ರೈತರಿ ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಒಂದು ಬೀದರಲ್ಲಿದ್ದೀವಿ. ಬೀದರ್ ಬಂದು ಕಮಟಣ್ಣ ವಿಲೇಜು, ಬೀದರ್ ತಾಲೂಕು, ಬೀದರ್ ಡಿಸ್ಟಿಕ್ಕು. ಇಲ್ಲಿ ಒಂದು ಒಂದು ಸೆಲೆಬ್ರಿಟಿನ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ಲೇಬೇಕಾಗುತ್ತೆ. ನಮ್ಮ ಚೆನ್ನಾಗಿ ಕನ್ಫ್ಯೂಸ್ ಆಗಿರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಮೈ ನೇಚರ್ ಇಂಡಿಯಾ ಒಂದು ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ಫೌಂಡೇಶನ್ ಇರ್ಬೋದು, ಮೈ ನೇಚರ್ ಅಂಡ್ ಅಸೋಸಿಯೇಷನ್ ಇರ್ಬೋದು. ಇದಕ್ಕೆ ಒಂದು ಫಾರ್ಮರ್ಗಳೇ ಒಂದು ಸೆಲೆಬ್ರಿಟಿಗಳು. ನಾವು ಸದ್ಯದ್ರಲ್ಲಿ ಈ ವರ್ಷ ಒಂದು ಇಡೀ ವರ್ಲ್ಡ್ ವೈಡ್ ಒಂದು ಆ್ಯಪ್ ಲಾಂಚ್ ಮಾಡ್ತಾ ಇದ್ವಿ, ಮೈ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗಳದ್ದು ಒಂದು ಆ್ಯಪ್ ಮತ್ತು ಎನ್ ಜಿ ಒದು ಪ್ಲಸ್ ಅಸೋಸಿಯೇಷನ್ದು. ಇಲ್ಲಿ ಬಂದು 224 ಅಸೆಂಬ್ಲಿಲಿ ಈ ಥರ ಫಾರ್ಮರ್ಗಳನ್ನ ನಾವು ಬಂದು ಒಂದು ಟೆಲಿಕಾಸ್ಟ್ ಮಾಡ್ತೀವಿ. ಏನಕ್ಕೆ ಈ ಥರ ಬಂದು ಒಂದು ಯಂಗ್ ಫಾರ್ಮರ್ಗಳು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಿಮಗೆ. ಬೀದರಲ್ಲಿ ನಿಮಗೆ ಬಂದು ಇಲ್ಲಿ ಬಂದು 1.5 ಎಕರೆಗೆ ಒಂದು ಸ್ಯಾಂಡಲ್ ತೋಟ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ ಇವ್ರಿಗೆ ಬಂದು ಒಂದು 25 ವರ್ಷ ಇವರಿಗೆ, ರಾಜಶೇಖರ್ ಕುಂಚೆ ಅಂತೇಳಿ. ಇವರು ಬೆಂಗಳೂರು ಹೋಗಿ ಬೆಂಗಳೂರಲ್ಲಿ ವರ್ಕ್ ಮಾಡಿ ಲಾಸ್ಟಿಗೆ ಏನು ಬೇಡ ನನ್ನ ಹಳ್ಳಿಲಿ ನಾನು ಏನಾದ್ರು ಒಂದು ಪ್ರಕೃತಿಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಇದು ಬಂದು ಅವ್ರು ಬಂದು ಕೇಳಿದೆ ನೀವು ಇದೆಲ್ಲ ಎಲ್ಲಿ ಕಲ್ತ್ರಿ ಅಂತ. ಸರ್ ನಮ್ಮ ನಿಮ್ಮಂಥ ಸೋಷಿಯಲ್ ಮೀಡಿಯಾ ನೋಡಿ ನೋಡಿ ನಮಗೆ ಬಂದು ನಾನು ಇದನ್ನು ಗಂಧದ ತೋಟ ಮಾಡಿದೆ ಅಂತ ಹೇಳಿದ್ರೆ ಒಂದು ಖುಷಿಯಾಯಿತು. ಒಂದು 5-6 ತಿಂಗಳಿಂದ ಒಂದು ನಾವು ಇವರು ಮಾತಾಡ್ತಾ ಇದ್ವಿ, ಹೆಂಗೆ ಇದೆ ಗಂಧದ ತೋಟ ನಿಮ್ಮ ಹಳ್ಳಿಗೆ ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತೊಂದು ಬೀದರಿಗೆ ಇವರಿಗೋಸ್ಕರ ಬಂದ್ವಿ ನಾವು. ಆಮೇಲೆ ನಾವು ಹೇಳಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಬ್ಯಾನರ್ ಹಾಕೋಬಿಟ್ಟು ನಾನು ನಾಯಕ ಅನ್ನೋದಲ್ಲ, ಈ ಥರ ನಿಜವಾದವ್ರು ಒಂದು ನಾಯಕರು ಅಂತ ಹೇಳ್ಬೋದು. ಏನಕ್ಕೆ 1.5 ಎಕರೆಗೆ ಒಂದು ಗಂಧದ ಮರ ಹಾಕಿದ್ದಾರೆ, ಅದು ನೋಡ್ಬೋದು. ಗಂಧದ ಮರ ನಾನು ಕೇಳ್ತಾ ಇದ್ದೆ ಯಾವ ಮೆಥಡಲ್ಲಿ ಇಟ್ರಿ, ಯಾರು ಹೇಳ್ಕೊಟ್ರು ಅಂತ. ಅವ್ರಿಗೆ ಏನು ಕಲ್ತಿಲ್ಲ. ಈಗ ನಂದು ಎಲ್ಲ ವೀಡಿಯೋನು ಒಂದು ಡೈಲಿ ಮಲಗಬೇಕಾದ್ರೆ ನೋಡ್ತೀನಿ ಸರ್, ನಂಗೆ ಖುಷಿಯಾಗುತ್ತೀನಿ. ಅವ್ರು ಹೆಂಗೆ ಅಗ್ರಿಕಲ್ಚರ್ ಮಾಡ್ತಾರೆ, ಏನು ಮಾಡ್ತಾರೆ ನಿಮ್ಗೆ ನೋಡಿ 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 ಕಲಿತಾ ಇದ್ದೀನಿ ಅಂತ. ಅವ್ರದ್ದು ಟೋಟಲ್ ಒಂದು 5 ಎಕರೆ ಜಮೀನು ಇರೋದು, 5 ಎಕರೆಗೆ ಬಂದು 1.5 ಎಕರೆಗೆ ಒಂದು ಗಂಧ ಬೆಳೆದಿದ್ದಾರೆ. ಆಮೇಲೆ ಅವ್ರದ್ದೊಂದು ಹೈನುಗಾರಿಕೆನ ಮಾಡ್ತಾರೆ, ದೇಶಕ್ಕೆ ರೈತ ಬೆನ್ನೆಲಾದ್ಮೇಲೆ ರೈತಗೈಲಿ ಒಂದು ಹೈನುಗಾರಿಕೆನು ಒಂದು ಬೆನ್ನೆಲ್ಬೋ. ಈಗ ನಾವು ಫಸ್ಟ್ ಒಂದು ಸ್ಯಾಂಡಲ್ ಬಗ್ಗೆ ಮಾತಾಡೋಣ. ಈಗ 1.5 ಎಕರೆಗೆ ಯಾವ ಮೆಥಡಲ್ಲಿ ಇಟ್ಟಿದ್ದಾರೆ ಇವ್ರು ಸಾರ್ ಅಂತಂದರೆ, ಇಲ್ಲಿ ಮಳೆ ಗೊತ್ತು, ಹೇಳಿ ಕೇಳಿ ಬೀದರ್ ಕಡಿಮೆ ಅಂತ ನಮ್ಮ ಮಂಡ್ಯ ಭಾಗದ ಅಂತಂದ್ರು. ನಾವೇ ಒಂಥರ ಸುಖಂತರು ಸರ್, ನಾನು ಇಲ್ಲಿ ಬಂದು ಬಂದಾಗ ನನಗೆ ಬೇಜಾರಾಯಿತು, ಈ ಥರದವ್ರಿಗೊಂದು ಸಪೋರ್ಟ್ ಮಾಡಬೇಕು ಅಂತ ಹರ್ಷರಾಜ್ ಅವರು ಹೇಳ್ತಾ ಇದ್ರು. ಇಲ್ಲಿ ಬಂತಂದರೆ 1.5 ಎಕರೆಗೆ ಇದೊಂದು ಬೆಟ್ಟದ ಪ್ರದೇಶದಲ್ಲಿದ್ದೀವಿ ನಾವು. ಈ ಬೆಟ್ಟದ ಪ್ರದೇಶದಲ್ಲಿ ನೀರಿಲ್ಲ, ಆದರೂ ಇಲ್ಲಿ ಗಂಧದ ಮರ ಬೆಳೀತಾ ಇದ್ದಾರೆ ಅಂದರೆ ಈ ಥರ ಸಾಧಕರು ಇಂಪಾರ್ಟೆಂಟು. ನಿಮಗೆ ಇದು ಸಾಲಿಂದ ಸಾಲಿಗೆ 10 ಅಡಿ ಹಾಕಿದ್ದಾರೆ ಗಿಡದಿಂದ ಗಿಡಕ್ಕೆ. ಹೀಗೆ ಹೆಚ್ಚು ಕಮ್ಮಿ ಈಗ ಬಂದು ಮಾರ್ಚ್ ಮಂತು ಹೆವಿ ಬಿಸಿಲು ಹೇಳಿ ಕೇಳಿ, ಆದರೆ ಇವ್ರ ತೋಟ ಬಂದು ಒಂದು ತಂಪಾಗಿದೆ. ಏನಕ್ಕೆ ಹೇಳ್ಬೇಕಂದ್ರೆ ಇವರೊಂದು ಅರಣ್ಯ ಬೆಳೆಸಿದ್ದಾರೆ, ಅದಕ್ಕೆ ಹೇಳ್ತಾ ಇರೋದು. ನಮ್ಮ ಯಂಗ್ ಫಾರ್ಮರ್ಗಳು ಈ ಥರದವ್ರಿಗೊಂದು ರಿಯಲ್ ಸೆಲೆಬ್ರಿಟಿಗಳು ಅಂತ. ನಿಮಗೆ ಯಾರು 1 ರೂಪಾಯಿ ನಮ್ಮ ದೇಶಕ್ಕೆ ಏನು ಕೊಡುಗೆ ಇರಲ್ಲ, ಅವರು ನೀವು ರಾಯಭಾರಿ ಸೆಲೆಬ್ರಿಟಿ ಅನ್ಕಂದ್ರೆ ಅವರು ಹೆಂಡತಿ ಮಕ್ಕಳು ಉದ್ಧಾರ ಮಾಡ್ಕೊಳಕ್ಕೆ ಅವ್ರು ದುಡ್ಡು ಮಾಡ್ಕೋತಾ ಇರ್ತಾರೆ. ಅಂಥವ್ರು ಸೆಲೆಬ್ರಿಟಿ ಅನ್ನೋಕ್ಕಿಂತ ಈ ಥರದವ್ರು ಬಂದು ಪ್ರತಿಯೊಂದು ತಾಲೂಕು ತಾಲೂಕಿಗೂ ಬರಬೇಕು. ಓಕೆ, ರಾಜಶೇಖರ್ ಸರ್ ಅವರು ಒಂದು ಚಪ್ರ ಕಟ್ಕೊಂಡಿದ್ದಾರೆ, ಚಪ್ರದ ಮೇಲೆ ನೋಡ್ಬೋದು. ನಿಮ್ಮ ಸುತ್ತಮುತ್ತಲಿಗೂ ಒಂದು 2-3 ಕಿಲೋಮೀಟ್ರ್ ಒಂದು ಕಣ್ಣಾಯಿಸಿದ್ರೆ ಎಲ್ಲಿ ನೋಡಿದರೂ ಒಂದು ಇದ್ರದ್ದು ನೋಡ್ಬೋದು, ಎಲ್ಲೂ ಮರ ಗಿಡ ಏನೂ ಇಲ್ಲ. ಆದರೆ ರಾಜಶೇಖರ್ ಸರ್ ಬಂದು ಇಲ್ಲಿ ಬಂದು 1.5 ಎಕರೆಗೆ ಒಂದು ಎಷ್ಟು ಗಂಧದ ಮರ ನೆಟ್ಟಿದ್ದಾರೆ, ನಿಂಬೆ ಮರ ನೆಟ್ಟಿದ್ದಾರೆ, ಎಲ್ಲ ಇದ್ದಾರೆ. ಅವ್ರದ್ದು ಜಮೀನು ನೋಡ್ಬೋದು ಗಂಧದ ಮರ. ನಮ್ಮ ಪ್ರಕೃತಿನೇ ಆ ಥರ ಒಂದು ಆರ್ಗ್ಯಾನಿಕ್ಕಾಗಿ ಮಾಡಿದರೆ ನೀವು ತೊಗೊಂಡೋಗಿ ಎಲ್ಲೇ ನಿಟ್ಟಿದ್ರು ಒಂದು ಬಂದೇ ಬರುತ್ತೆ. ಇತ್ತೀಚೆಗೆ ಬೇರೆ ಕೆಮಿಕಲ್ ಯುಗದಲ್ಲಿ ಜನಗಳು ಒಂದು ಆರ್ಗ್ಯಾನಿಕ್ ಮರ್ತುಬಿಟ್ಟಿದ್ದಾರೆ. ಇವ್ರ ಗಿಡ ನೋಡ್ಬೋದು, ಒಂದು ವರ್ಷದ ಗಿಡ ಯಾವ ಥರ ಒಂದು ಚಿನ್ನದ ಥರ ಬಂದಿದೆ ಒಂದು ಗಿಡಗಳು. ನಮ್ಮ ಪ್ರಕೃತಿನೇ ಒಂದು ಚಿನ್ನ ಅಂತ ಹೇಳ್ಬೋದು. ನಾನು ತುಂಬ ನಿಮ್ಮ ಮನೇಲೆಲ್ಲ ಬೈಲಿಲ್ವಾ, ಏ ಏನಕ್ಕೆ ಬಂದಿದ್ಯಾ ನೀನು, ಎಲ್ಲರೂ ಬೇರೆ ಕಡೆ ಸಿಟಿಗೆ ಹೋಗು ಅಲ್ಲೇ ಕೆಲಸ ಮಾಡು ಅಂತ? ಸರ್ ಸ್ಟಾರ್ಟಿಂಗಲ್ಲಿ ಬೈದರು ಸರ್ ಸ್ವಲ್ಪ ದಿನ, ಆದ್ರೆ ನಾನು ಛಲ ಬೇಡದೆ ಏನಾದರೂ ಒಂದು ಮಾಡ್ಬೇಕಂತಂದು ಸರ್ ಮಾಡಿದೆ. ಆಮೇಲೆ ಸರ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ. ಸರ್ ಈ ಬೇರೆಯವರು ಸರ್ ರೈತರಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್ ಹೇಳಿದ್ರು. ಯಾಕಂದ್ರೆ ನಾನು ನಿಮ್ಮೂರಿಗೆ ಬರ್ಬೇಕಾದ್ರೆ ತುಂಬಾ ಜನ ರೈತರು ಬಂದಿದ್ರು ಸರ್, ನಮಗೊಂದು ಇನ್ಸ್ಪಿರೇಷನ್ ಸರ್. ನಾವೊಂದು 20-30 ಜನ ಭೇಟಿಯಾಗಿದ್ರು, ಯಾಕಂದ್ರೆ ನಾನು ನಿಮ್ಮ ಊರಲ್ಲಿ ನಿನ್ನೆಲ್ಲ ಒಂದು ಇದೇ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಹಾಗೆ ಹೇಳ್ತಿದ್ರು. ಅವರು ನಮಗೊಂದು ಇನ್ಸ್ಪಿರೇಷನ್ ಸರ್, ಇಲ್ಲೆಲ್ಲ ಅಕ್ಕ ಪಕ್ಕದ, ಯಾಕೆ ನಿಮ್ಮ ಪಕ್ಕದ ಜಮೀನವರು ಅಲ್ಲಿ ನೋಡ್ಬೋದು, ಅಲ್ಲೆಲ್ಲ ಬರಗಾಲ ಇದೆ, ಅವ್ರ ಜಮೀನವರು ಮಾತಾಡೋಣ ಅವ್ರ ಹತ್ರ. ಅವರು ಈ ತೋಟ ಮಾಡಿದ್ದಾರೆ ಸರ್, ನಾನು ಈ ಥರ ಮಾಡಬೇಕು ಅಂತ. ಇನ್ಸ್ಪಿರೇಷನ್ ನೀವು, ಹೌದು ಸರ್. ಯಾಕಂದ್ರೆ ನೀವೇ ಒಂಥರ ರಾಯಭಾರಿ ಅಂತ ಹೇಳ್ಬೋದು ಈ ಬೀದರ್ ಡಿಸ್ಟಿಕ್ಗೆ. ಮುಂದಿನಗಳಲ್ಲಿ ಒಂದು ಆ್ಯಪ್ ಲಾಂಚ್ ಮಾಡಿದ್ರು ಬೀದರ್ ಡಿಸ್ಟಿಕ್ ಅಂತ ಹಾಕಿ ನಿಮ್ಮ ನೇಮ್ ಹಾಕಿ ನಮ್ಮ ಪ್ರಾಮಿಸ್ ಅದು. ಆಮೇಲೆ ಈಗ ರಾಜಶೇಖರ್ ಕುಂಚೆ ಅವ್ರ ಹತ್ರ ಮಾತಾಡೋಣ, ಇವರೇ ನಮ್ಮ ಸೆಲೆಬ್ರಿಟಿ ಬೀದರ್ ಭಾಗದ್ದು. ಅವ್ರ ಹತ್ರ ಜರ್ನಿ ಮಾಡೋಣ, ಬನ್ನಿ ಸರ್. ರಾಜಶೇಖರ್ ಸರ್ ನಮಸ್ತೆ. ನಮಸ್ತೆ. ಯಾಕಂದರೆ ಈಗ ನಮ್ಮ ತುಂಬ ಒಂದು ಯಂಗ್ ಫಾರ್ಮರ್ಗಳಿಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ? ಯಾಕಂದರೆ ತುಂಬ ಜನಗಳಿಗೆ ಗೊತ್ತಿಲ್ಲ, ತುಂಬ ಜನ ನನ್ನ ಹತ್ರ ಫೈಟ್ ಮಾಡ್ತಾ ಇದ್ರು, ಏ ಸರ್ ನೀವು ಬರೀ ಮಂಡ್ಯ ಭಾಗದಲ್ಲೇ ಮಾಡ್ತೀರಾ, ನಿಮ್ಮ ಭಾಗಕ್ಕೆ ಬರಲ್ಲ ಅಂತ. ನಾನು ಹೇಳ್ತಾ ಇದ್ದೆ 5-6 ತಿಂಗಳಿಂದ ನಿಮ್ಮ ಭಾಗಕ್ಕೆ ಬಂದೇ ಬರ್ತೀನಿ, ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಯಾವಾಗಲೂ ಅಂತ. ಯಾಕಂದರೆ ಮುಂದಿನ ತಿಂಗಳಲ್ಲಿ ಒಂದು ಆ್ಯಪ್ ಲಾಂಚ್ ಮಾಡಿದರೆ ನಿಮ್ಮಿಂದ ಬೀದರ್ ಭಾಗದಲ್ಲಿ ಈ ತಾಲೂಕಲ್ಲಿ ಪಕ್ಕ ಸೆಲೆಬ್ರಿಟಿ ಅಂತೇಳಿ ನಿಮ್ಮ ತೋಟದ ಫೋಟೋ ಹಾಕಿ ನಿಮ್ಮ ಬಗ್ಗೆ ಆರ್ಟಿಕಲ್ ಬರೆದು ಕೊಟ್ಟೆ ಕೊಡ್ತೀವಿ, ನಿಮ್ಮನ್ನು ವರ್ಲ್ಡ್ ವೈಡ್ ನೋಡೋಕೆ ಮಾಡೇ ಮಾಡ್ತೀವಿ, ಅದನ್ನೊಂದು ಪ್ರಾಮಿಸು. ಯಾಕಂದರೆ ನಿಮ್ಮ ಬಗ್ಗೆ ಹೇಳ್ತೀರಾ, ನಿಮ್ಮ ಎಜುಕೇಷನ್ ಏನು, ನೀವೇನು ಮಾಡ್ತಾ ಇದ್ರಿ, ಏನಕ್ಕೋಸ್ಕರ ಅಗ್ರಿಕಲ್ಚರ್ ಬಂದ್ರಿ? ಫಸ್ಟು ನಿಮ್ಮದು ನಿಮ್ಮ ಬಗ್ಗೆ, ನಿಮ್ಮ ಊರು ಹಳ್ಳಿ ಯಾವ ಊರು? ಸರ್ ನಮಸ್ಕಾರ ಎಲ್ರಿಗೂ. ನಾನು ರಾಜಶೇಖರ್ ಕುಂಚೆ ಅಂತ ಬೀದರ್ ಜಿಲ್ಲೆಯ ಕಮಟಣ್ಣ ಗ್ರಾಮದ ನಿವಾಸಿಯಾಗಿದ್ದೇನೆ. ನಾನು ಓದಿದ್ದು ಬಿ ಎ ಮತ್ತು ಮಾರ್ಷಲ್ ಆರ್ಟಿಸ್ಟ್. ನಾನು ಇದು ಮುಗಿದ ಮೇಲೆ ನಾನು ಬೆಂಗಳೂರು ಕೆಲಸಕ್ಕಂತ ಹೋಗಿದ್ದೆ. ಅಲ್ಲಿ ಕೆಲಸಕ್ಕೆ ಹೋದ್ಮೇಲೆ ಅಷ್ಟೊಂದು ನಮಗೇನು ರೆಸ್ಪೆಕ್ಟು ಸಿಗಲಿಲ್ಲ, ಸಂಬಳನೂ ಜಾಸ್ತಿ ಸಿಗಲಿಲ್ಲ, ಹೊರ ರಾಜ್ಯದಲ್ಲಿ ಜಾಸ್ತಿ ಇರಲಿ, ಲ್ಯಾಂಗ್ವೇಜ್ ಎಲ್ಲ ಬೇರೆ ಬೇರೆದು, ನಮ್ಮ ಕನ್ನಡಕ್ಕೂ ಅಷ್ಟೊಂದು ಏನು ಬೇರೆ ಇಲ್ಲ.
ಸೊ ಹಂಗಾಗಿ ಏನಾದರೂ ಮಾಡಬೇಕು ಊರಲ್ಲೇ ಅಂತ ಅಂದ್ಕೊಂಡು ವಾಪಸ್ ಬಂದ್ರಿ ಊರಿಗೆ. ನೀವು ನಮ್ಮ ಸರ್ ಕನ್ನಡ ಮೀಡಿಯಂ? ಹಾಂ, ಕನ್ನಡ ಮೀಡಿಯಂ ಸರ್. ಪಕ್ಕ ಇಲ್ಲಿ ಬಂದು ಏನಾದರೂ ಮಾಡ್ಬೇಕಂದಾಗ ಅಪ್ಪಾಜಿಯವ್ರ ಹೆಸರಲ್ಲಿ ಒಂದು 5 ಎಕರೆ ಜಮೀನು ಇತ್ತು. ಅದೇ ಜಮೀನಲ್ಲಿ ಏನಾದರೂ ಮಾಡ್ಬೇಕಂದಾಗ ಒಂದು ವಿಡಿಯೋ ಸಿಕ್ತು ಸ್ಯಾಂಡಲ್ವುಡ್ ಬಗ್ಗೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ನಮ್ದು ಮನೆ ಫ್ರೆಂಡ್ ವಿಡಿಯೋ ನೋಡ್ತಾ ಇರ್ತಾರೆ. ಹಾ ಸರ್, ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ ಸರ್. ಆಮೇಲೆ ಈಗ ನಿಮ್ಗೆ ಏನ್ ಅನ್ನಕ್ಕೆ ಇನ್ಸ್ಪಿರೇಷನ್ ಹೇಳ್ತೀರಾ ನಾನು? ಯಾಕೆಂದ್ರೆ ಈಗ ಇಲ್ಲೆಲ್ಲ ಇಲ್ಲು ಯಾಕಂದ್ರೆ ಗಂಧ ಅಂದ್ರೆ ಬರೀ ಮೈಸೂರು ಮಂಡ್ಯ ನಮ್ಮ ಕಡೆ ಸಕಲೇಶ್ಪುರ ಅಂತಾರೆ. ನಿಮಗೆ ಇಲ್ಲಿ ಗಂಧ ಏನಕ್ಕೆ ಬೆಳಿಬೇಕು ಅನಿಸ್ತು ಸರ್? ನಾವು ಯೂಟ್ಯೂಬ್ ಅಲ್ಲಿ ಚಾನೆಲ್ ಎಲ್ಲ ನೋಡ್ಬೇಕಾದ್ರೆ ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಳೀತಾರೆ, ಆ ಕಡೆ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನಮ್ಮ ಬೀದರ್ ಕಡೆ ಬಂದಾಗ ಬರೀ ಬಿಸಿಲೆ, ಮಳೆನೂ ಇಲ್ಲ ಏನಿಲ್ಲ. ಸೊ ಏನಾದ್ರೂ ಮಾಡ್ಬೇಕು ಬೀದರ್ ಅಲ್ಲಿ ಅಂತ ಒಂದು ಇನ್ಸ್ಪೈರ್ ಆಗಿ ಈ ತರ ಸಹ ಸ್ಯಾಂಡಲ್ವುಡ್ ನಾನು ಪ್ಲಾಂಟೇಶನ್ ಮಾಡಿದ್ದು. ಓಕೆ, ಅದು ಗಿಡ ಅದು, ಅದಕ್ಕೋಸ್ಕರ ಅದಕ್ಕೆ ಹೋಸ್ಟ್ ಗಿಡ ಬ್ಯಾಕಬೇಕಂತ ಅವರು ಒಂದೊಂದು ಹೋಸ್ಟ್ ಗಿಡ ಹಾಕಿದ್ದಾರೆ, ತರ ತರ ಹೋಸ್ಟ್ ಗಿಡ ಹಾಕಿದ್ದಾರೆ. ಪ್ಲಸ್ ನಿಮಗೆ ಇದ್ರ ಇಂಟರ್ಕ್ರಾಪ್ ಕಲಂಗಡಿ ಬೆಳೀತಾರೆ, ಅವ್ರು ಕಲಂಗಡಿನಲ್ಲಿ ಟನ್ ಗಟ್ಟಲೆ ಕಲಂಗಡಿನಲ್ಲಿ ಲಾಭ ಮಾಡ್ತಾರೆ. ಯಾಕಂದ್ರೆ ಸ್ಯಾಂಡಲ್ ಬರೋದು 10 ವರ್ಷ ಮತ್ತೆ ಹೋಸ್ಟ್ ಗಿಡಗಳ ಬರೋದು ಕಡಿಮೆ ಇರೋದು, ಅದಕ್ಕೆ ತರ ಅವ್ರು ಇಂಟರ್ಕ್ರಾಪ್ ಆಗಿ ಮಾಡ್ತಾರೆ. ಮತ್ತೆ ನಮಗೆ ಅವ್ರ ಮಣ್ಣಿನ ಫಲವತ್ತತೆಗೆ ಭಾರತ ದೇಶದ ಗೋತಳಿಗಳಿಗೆ ಗಿರ್ಸಾಕಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ನಮ್ಮದು ಕರ್ನಾಟಕ ಭಾಗದ್ದು ಹಳ್ಳಿಕಾರ್ ಇರ್ಬೋದು, ಮೈಸೂರು ಭಾಗದ್ದು, ಆಮೇಲೆ ನಮಗೆ ಬರ್ಗೂರು ಇರ್ಬೋದು, ಚಾಮರಾಜನಗರ, ನಮ್ಮ ಮಲೆನಾಡ್ಗೆ ಹೋದರೆ ಮಲೆನಾಡ್ ಗಿಡ್ಡ, ಆಮೇಲೆ ಚಿತ್ರದುರ್ಗ ಹೋದ್ರೆ ಅಮೃತ್ ಮಾಲು, ಕಿಲ್ಲಾರಿ, ಗುಲ್ಬರ್ಗ, ಇವೆಲ್ಲ ಒಂದು ರ್ಯಾಲಿನೂ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಇಂಥವರೆಲ್ಲ ಸಪೋರ್ಟ್ ತೊಗೊಂಡು ಸೆಲೆಬ್ರಿಟಿಗಳ್ದ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಅವ್ರ ಗಂಧದ ತೋಟ ನೋಡೋಣ. ಈ ಥರ ನಮಗೆ ಒಂದು ಇನ್ಸ್ಪಿರೇಷನ್ ಮಾದರಿ ಆಗಬೇಕು ನಮ್ಮ ಒಂದು ಸಮಾಜಕ್ಕೆ ಅನ್ನೋದೇ ನಮ್ಮದು ಒಂದು ಧ್ಯೇಯ. ಈ ಥರದವ್ರಿಗೆ ಒಂದು ಸಪೋರ್ಟ್ ಕೊಡಬೇಕು. ಯಾವುದೇ ಒಂದು ಸಂಸ್ಥೆಗಳಲ್ಲಿ ಈ ಥರದವ್ರಿಗೆ ಸಪೋರ್ಟ್ ಕೊಟ್ಟು ಇವ್ರು ಅಕ್ಕಪಕ್ಕ ನೇಚರ್ ಬೆಳೀತವ್ರೆ ಆಟೋಮೆಟಿಕ್ಕಾಗಿ ಮಳೆನೂ ಬರುತ್ತೆ, ಎಲ್ಲದೂ ಬರುತ್ತೆ. ನೀವು ಸುಮ್ಮನೆ ಹೋಗಿ ಈ ಬ್ಯಾನರ್ ಸಂಸ್ಕೃತಿ ನಾಯಕರುಗಳಿಗೆ ನೀವು ಸಪೋರ್ಟ್ ಕೊಡ್ತಾ ಹೋದರೆ ನೋ ಯೂಸು. ಪ್ಲಸ್ ಅವ್ರು ಒಂದು ಇದು ಬಂದು ಬೆಟ್ಟ ಗುಡ್ಡ ಹಾಳು ಮಾಡಿ ಹಾಳು ಮಾಡಿ ಹಾಳು ಮಾಡಿ ನಿಮಗೆ ಅಭಿವೃದ್ಧಿ ಹೆಸರಲ್ಲಿ ಹೋದರೆ ಪರಿಸರ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಒಂದು ನೀರು ಬಗ್ಗೆ ಇರ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟ್, ಒಂದಕ್ಕೊಂದು ಸಂಬಂಧ ಇರುತ್ತೆ. ಹಲವಾರು ವಿಚಾರಗಳ ಬಗ್ಗೆ ಒಂದು ಸಾರ್ ಹತ್ರ ಒಂದು ಮಾತಾಡೋಣ. ರಾಜಶೇಖರ್ ಕುಂಚ ಅವ್ರ ಮನೆಯೂ ನೋಡೋಣ, ಅವ್ರ ಕುದುರೆ ನೋಡೋಣ, ಅವ್ರದ್ದು ಗೋಟ್ ಫಾರ್ಮ್ ನೋಡೋಣ, ಅವ್ರ ಹೆನ್ ಫಾರ್ಮ್ ನೋಡೋಣ, ಪ್ರತಿಯೊಂದು ಒಂದು ಜರ್ನಿ ಮಾಡೋಣ, ಬನ್ನಿ. ಓಕೆ, ಇವತ್ತು ನಾವು ರಾಜಶೇಖರ್ ಕುಂಚ ಸರ್ ಒಂದು ಅವ್ರ ಮನೇಲಿ ಇದ್ದೀವಿ. ಕಾಮಟಾಣ ವಿಲೇಜು, ಬೀದರ್ ತಾಲೂಕು, ಬೀದರ್ ಡಿಸ್ಟಿಕ್. ರಾಜಶೇಖರ್ ಸರ್ ಇಡೀ ಬೀದರ್ಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಅವ್ರ ಮೇಲೆ ಒಂದು ಡೈರಿಂಗ್ ಮಾಡ್ತಾ ಒಂದು ಕುರಿ ಸಾಕೋದು, ಕೋಳಿ ಸಾಕೋದು, ಮೇಕೆ ಸಾಕೋದು, ಆಮೇಲೆ ನಿಮಗೆ ಒಂದು ಕುದುರೆಗಳು ಸಾಕೋದು, ಎಮ್ಮೆ ಸಾಕೋದು, ಪ್ರತಿಯೊಂದು ಬೆಳೆಸ್ತಾ ಒಂದು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಒಂದು ಅವ್ರದ್ದೊಂದು ಸ್ಯಾಂಡಲ್ ತೋಟ ಮಾಡಿದ್ರೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಅವರು ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಸರ್ ನಮಗೂ ಸಪೋರ್ಟ್ ಮಾಡ್ತೀರಿ. ಇಲ್ಲಿ ಒಂದು 1000 ಜನ ರೈತರುಗಳು ಒಂದು ಪ್ರಾಪರ್ ಎಜುಕೇಷನ್ ಇಲ್ಲ. ನಾನು ಅಂದರೆ ಒಂದು ಸ್ವಲ್ಪ ಡಿಗ್ರಿ ಮಾಡಿದ್ದೀನಿ, ನಿಮ್ಮ ಥರ ಚಾನಲ್ ಎಲ್ಲ ನೋಡ್ತಾ ಇರ್ತೀನಿ. ಒಂದು ಗಂಧದ್ದು ತೋಟ ಮಾಡಿದ್ದೀನಿ. ಈ ಥರ ಒಂದು ಪ್ರಾಪರ್ ಎಜುಕೇಷನ್ ಬೇಕು ರೈತರುಗಳಿಗೆ. ಒಂದು ಏನೇನು ಸವಲತ್ತುಗಳು ಬರುತ್ತೆ ಸರ್ಕಾರದ, ಒಂದು ಗಿಡಗಳಿರ್ಬೋದು, ಒಂದು ಕೃಷಿ ಹೊಂಡಗಳಿರ್ಬೋದು, ನೀರಾವರಿ, ಒಂದು ಡ್ರಿಪ್ ಇರಿಗೇಷನ್ ಇರ್ಬೋದು, ನೀರು ಹೆಂಗೆ ಮಾಡೋದಿರ್ಬೋದು, ಕೃಷಿ ಹೊಂಡಗಳು, ಎಲ್ಲದಕ್ಕೂ ಒಂದು ಸವಲತ್ತುಗಳು ಒದಗಿಸ್ಕೊಡೋಣ ರೈತರಿಗೆ ಅಂತ ಅವರು ಒಂದು ಕೈ ಜೋಡಿಸ್ತಾ ಇದ್ದಾರೆ. ಈಗ